ಶಿವಮೊಗ್ಗದ ರೈಲು ನಿಲ್ದಾಣದಲ್ಲಿ ಪತ್ತೆಯಾಗಿರುವ ಎರಡು ಅನಾಮಧೇಯ ಬಾಕ್ಸ್ಗಳಿಂದ ಆತಂಕ ಸೃಷ್ಟಿಯಾಗಿದೆ. ಬಾಕ್ಸ್ಗಳು ಪತ್ತೆ ಆಗ್ತಾ ಇದ್ದಂತೆ ಬಾಂಬ್ ಸ್ಕ್ವಾಡ್ ತಂಡ ಶ್ವಾನದಳದ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿವೆ. ಎರಡು ಬಾಕ್ಸ್ ಫುಡ್ ಗ್ರೈನ್ ಅಂಡ್ ಶುಗರ್ ಎಂದು ಬರೆಯಲಾಗಿದೆ. ಅಲ್ಲದೆ ಬಾಕ್ಸ್ ಮೇಲೆ ಮೇಡ್ ಇನ್ ಬಾಂಗ್ಲಾದೇಶ ಬರಹವಿದೆ. ಆದರೆ ಈ ಬಾಕ್ಸ್ ಯಾರದು, ಯಾರು ತಂದು ಇಟ್ಟಿದ್ದು ಅನ್ನೋದು ತಿಳಿದುಬಂದಿಲ್ಲ. ಪ್ರಕರಣ ಸಂಬಂಧ ತಿಪಟೂರಿನಲ್ಲಿ ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಶಿವಮೊಗ್ಗ ರೈಲು ನಿಲ್ದಾಣದಲ್ಲಿ ಅನಾಮಧೇಯ ಬಾಕ್ಸ್ ಪತ್ತೆ ಪ್ರಕರಣ ಸಂಬಂಧ ಬಾಂಬ್ ಸ್ಕ್ವಾಡ್ ಅಲರ್ಟ್ ಆಗಿದೆ. ಬಾಕ್ಸ್ ಬಳಿ ಯಾರೂ ತೆರಳದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿತು. ಬ್ಯಾರಿಕೇಡ್ ಹಾಕಲಾಗಿದೆ. ಬಾಕ್ಸ್ ಸ್ಕ್ವಾಡ್ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಇನ್ನು ಬೆಂಗಳೂರಿನಿಂದ ಬಾಂಬ್ ಸ್ಕ್ವಾಡ್ ತಂಡ ತೆರಳಿದ್ದು ಬಾಂಬ್ಸ್ ನಿಷ್ಕ್ರಿಯ ದಳ ಬಂದ ಬಳಿಕವೇ ಬಾಕ್ಸ್ ಓಪನ್ ಮಾಡಲು ತೀರ್ಮಾನಿಸಲಾಗಿದೆ. ಶಿವಮೊಗ್ಗ ರೈಲು ನಿಲ್ದಾಣದಲ್ಲಿ ಪತ್ತೆಯಾದ ಬಾಕ್ಸ್ಗಳನ್ನು ಕಾರಿನಲ್ಲಿ ತಂದಿಟ್ಟು ಹೋಗಿದ್ರು. ಸಿಸಿಟಿವಿಯಲ್ಲಿ ಅನುಮಾನಾಸ್ಪದ ಕಾರಿನ ದೃಶ್ಯ ಸೆರೆಯಾಗಿದೆ. ಬೆಂಗಳೂರು ರಿಜಿಸ್ಟರ್ನ KA03AA2563 ನಂಬರಿನ ಯೆಲ್ಲೋ ಬೋರ್ಡ್ ಕಾರು ರೈಲ್ವೆ ನಿಲ್ದಾಣದ ಬಳಿ ಸಂಚಾರ ಮಾಡಿದೆ. ಶಿವಮೊಗ್ಗ ಪೊಲೀಸರು ಸಿಸಿಟಿವಿ ದೃಶ್ಯಾವಳಿಯನ್ನು ಪರಿಶೀಲನೆ ಮಾಡಿದ್ದು ಓರ್ವ ಆರೋಪಿಯನ್ನು ಬಂಧಿಸಲಾಗಿದೆ. ಶಿವಮೊಗ್ಗ ರೈಲು ನಿಲ್ದಾಣದಲ್ಲಿ ಅನಾಮಧೇಯ ಬಾಕ್ಸ್ ಪತ್ತೆ ವಿಚಾರ ಇಡೀ ಶಿವಮೊಗ್ಗವನ್ನೇ ಬೆಚ್ಚಿ ಬೀಳಿಸಿದೆ. ಸ್ಥಳಕ್ಕೆ ಶಿವಮೊಗ್ಗ ಬಿಜೆಪಿ ಶಾಸಕ ಚನ್ನಬಸಪ್ಪ ಭೇಟಿಯನ್ನು ನೀಡಿ ಪೊಲೀಸ್ ಅಧಿಕಾರಿಗಳಿಂದ ಮಾಹಿತಿಯನ್ನು ಕಲೆ ಹಾಕಿದರು. ಅನಾಮಧೇಯ ಬಾಕ್ಸ್ ಪತ್ತೆ ವಿಚಾರವಾಗಿ ಶಿವಮೊಗ್ಗ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಮತ್ತೊಂದು ವಿಕೆಟ್ ಪತನವಾಗುವುದು ಫಿಕ್ಸ್ ಆಗಿದೆ. ಕುಂದಗೋಳ ಮಾಜಿ ಶಾಸಕ ಎಸ್ಐ ಚಿಕ್ಕನಗೌಡರ್ ಕಾಂಗ್ರೆಸ್ ಸೇರುವ ಸಾಧ್ಯತೆ ಇದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಎಸ್ಐ ಚಿಕ್ಕನಗೌಡರ್ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಂಬಂಧಿಯಾಗಿರುವ ಚಿಕ್ಕನಗೌಡರ್ ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಪಕ್ಷೇತರವಾಗಿ ಸ್ಪರ್ಧಿಸಿ ಸೋತಿದ್ರು. ಬಾಗಲಕೋಟೆಯಲ್ಲಿ ನಡೆದ ವಾಲ್ಮೀಕಿ ಜನಜಾಗೃತಿ ಸಮಾವೇಶದಲ್ಲಿ ದಲಿತ ಸಿಎಂ ಕೂಗು ಕೇಳಿದೆ. ದಲಿತ ಸಿಎಂ ಯಾಕಾಗಬಾರದು ಎಂದು ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದ ಸ್ವಾಮೀಜಿ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗುವ ಎಲ್ಲ ಅರ್ಹತೆ ಇದೆ, ನಾವೆಲ್ಲ ಅವರ ಬೆನ್ನಿಗೆ ನಿಲ್ಲಬೇಕಿದೆ ಎಂದು ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ದಲಿತರು ಬರೀ ವೋಟ್ ಬ್ಯಾಂಕ್ ಮಾತ್ರ ಆಗಿರಬೇಕಾ? ಸಿಎಂ ಹುದ್ದೆ ಕೆಲವರ ಸ್ವತ್ತ, ಯಾರಾದರೂ ಗುತ್ತಿಗೆಗೆ ಪಡೆದಿದ್ದಾರಾ? ದಲಿತರು ಸಿಎಂ ಆಗಲಿ ಎಂಬ ಔದಾರ್ಯ ಹೊಂದಿದ್ರೆ ಹೇಗೆ ಅಂತ ಹೇಳಿ ಪ್ರಸನ್ನಾನಂದ ಶ್ರೀ ಪ್ರಶ್ನಿಸಿದ್ದಾರೆ. ಅವಕಾಶಗಳು ಸಿಕ್ಕರೆ ಯಾಕೆ ದಲಿತರ ಮುಖ್ಯಮಂತ್ರಿ ಆಗಬಾರ್ದು? ಯಾಕೆ ದಲಿತರ ಮುಖ್ಯಮಂತ್ರಿ ಆಗಬಾರ್ದು? ಅದೇನು ಒಂದು ಜಾತಿಯ ಸ್ವತ್ತ? ಕರ್ನಾಟಕ ಈ ದೇಶ ಒಂದು ಸಮುದಾಯದ ಕೆಲವು ಸಮುದಾಯದ ಸ್ವತ್ತ ಅದು ಬುದ್ಧಿ ಹೇಳ್ಕೊಂಡು ಹೇಳ ಬುದ್ಧಿ ಹೇಳ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯ ಇದೆ, ಸರ್ವರಿಗೂ ಸಮಬಾಳು ಸರ್ವರಿಗೆ ಸಮಬಾಳು. ದಲಿತ ಸಿಎಂ ಬಗ್ಗೆ ವಾಲ್ಮೀಕಿ ಸ್ವಾಮೀಜಿ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಸ್ವಾಮೀಜಿ ಹೇಳಿದ್ದಾರೆ ಜೊತೆಗೆ ಕಾಯಬೇಕು ಅಂತಲೂ ಹೇಳಿದ್ದಾರೆ. ಎಲ್ಲವೂ ಕೂಡಿ ಬಂದಾಗ ಮಾತ್ರ ಅವಕಾಶ ಸಿಗುತ್ತೆ ಎಂದು ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಆಸೆ ಸಮುದಾಯದ ಆಸೆ ಆಗಿರಬಹುದು, ಆದರೆ ಇಲ್ಲಿ ಪಕ್ಷದ ನಿರ್ಧಾರ ಬಹಳ ಮುಖ್ಯವಾಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನದ ಪ್ರಶ್ನೆಯೇ ಇಲ್ಲ, ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ತೇವೆ. ನಮ್ಮಲ್ಲಿ ಮುಂಚೆನೂ ಸರಿ ಇದೆ, ಈಗಲೂ ಸರಿ ಇದೆ ಎಂದು ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಹೇಳಿದ್ದಾರೆ, ಅದಕ್ಕೆ ಅದನ್ನು ಹೇಳಿದಾರಲ್ಲ, ಸಮಯ ಕಾಯ್ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೆ ಪಕ್ಷ ಇದೆ, ಶಾಸಕರಿದ್ದಾರೆ. ಸೊ ಅದೆಲ್ಲ ಕೂಡಿ ಬಂದಾಗ ಮಾತ್ರ ಅದು ಅವಕಾಶ. ನಮ್ಮ ಆಸೆ ಇರ್ಬೋದು, ಸಮುದಾಯ ಆಸೆ ಇರ್ಬೋದು, ಅದು ಬೇರೆ. ಅವ್ರ ಪಕ್ಷ ಇಲ್ಲಿ ಭಾಳ ಮುಖ್ಯ, ಅದು ದೊಡ್ಡದು, ಅದು ಪಕ್ಷ ದೊಡ್ಡದ, ಪಕ್ಷ ತೀರ್ಮಾನ ಅಂತಿಮ. ಏನಿಲ್ಲ, ಬೆಳಗ್ಗೆ ನಮ್ಮ ಅಸಮಾಧಾನ ಅಂತ ಪ್ರಶ್ನೆ ಇಲ್ಲ, ಯಾವಾಗೂ ಅಸಮಾಧಾನ ಆಗಿಲ್ಲ, ಆಗುವಂಥ ಪ್ರಶ್ನೆ ಉದ್ಭವಿಸೋಲ್ಲ. ಸೊ ಯಾವುದೇ ಏನು ಸಮಸ್ಯೆ ಬಂದರೂ ಕೂಡ ನಾವು ಅದನ್ನು ಮಾತುಕತೆ ಮೂಲಕ ಪರಿಹಾರ ಮಾಡಿಕೊಳ್ಳಿ. ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಾನೇ ಇರ್ತೀನಿ ಅಂದಿದ್ದಾರೆ, ಕಾದು ನೋಡಬೇಕು. ಸಿಎಂ ಬದಲಾವಣೆ ಬಗ್ಗೆ ಸಂದರ್ಭ ಬಂದಾಗ ನೋಡೋಣ. ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಇದ್ದೇವೆ. ಮಹಾರಾಷ್ಟ್ರದ ಪರಿಸ್ಥಿತಿ ಕರ್ನಾಟಕದಲ್ಲಿ ಉದ್ಭವಿಸಲ್ಲ ಎಂದು ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ.
ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಗೋವಿಂದ ಕಾರಜೋಳ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ ಮಳೆ ಇಲ್ಲದೆ ರೈತರು ಸಂಕಷ್ಟದಲ್ಲಿದ್ದು ರೈತರಿಗೆ 7 ಗಂಟೆ ವಿದ್ಯುತ್ ಆದರೂ ಕೊಡಬೇಕಾಗಿತ್ತು. ಪ್ರತಿ ತಾಲೂಕಿಗೆ 10 ಕೋಟಿ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಬಸ್ ಕಳದು ದೊಡ್ಡ ಸಮಸ್ಯೆಯಾಗಿತ್ತು. ಶಾಲಾ ಕಾಲೇಜುಗಳಿಗೆ ಹೋಗಲು ಸರಿಯಾದ ಬಸ್ ಇಲ್ಲ. ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಸೀಟುಗಳೇ ಸಿಗ್ತಾ ಇಲ್ಲ. ಹೀಗಾಗಿ ವಿದ್ಯಾರ್ಥಿಗಳಿಗೂ ಉಚಿತ ವ್ಯವಸ್ಥೆ ಮಾಡಬೇಕು ಅಂತ ಧಾರವಾಡದಲ್ಲಿ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಸ್ಯಾಂಡಲ್ವುಡ್ ನಟಿ ಶ್ರಾವ್ಯ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ. ಹಣ ಪಡೆದು ಫಿಲಂ ಪ್ರಮೋಷನ್ಗೆ ಬಂದಿಲ್ಲ ಅಂತ ನಟಿ ಶ್ರಾವ್ಯ ವಿರುದ್ಧ ನಟ ನಿರ್ಮಾಪಕ ಧನುಷ್ ಆರೋಪವನ್ನು ಮಾಡಿದ್ದಾರೆ. ರಾಯಲ್ ಮೇಕ್ ಎಂಬ ಸಿನಿಮಾಗೆ ನಟಿ ಶ್ರಾವ್ಯ 4 ಲಕ್ಷ ರೂಪಾಯಿ ಪಡೆದು ಶೂಟಿಂಗ್ಗೆ ಗೈರಾಗಿದ್ದಾರೆ. ಶೂಟಿಂಗ್ ಇದೆ ಅಂತ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿಲ್ಲ. ಟೀಸರ್ ಆಡಿಯೋ ಟ್ರೇಲರ್ ರಿಲೀಸ್ಗೂ ಶ್ರಾವ್ಯ ಬಂದಿಲ್ಲ ಅಂತ ಆರೋಪಿಸಿದ್ದಾರೆ. ಇನ್ನು ತಮ್ಮ ವಿರುದ್ಧದ ಆರೋಪ ತಳ್ಳಿಹಾಕಿರುವ ನಟಿ ಶ್ರಾವ್ಯ ಪಡೆದ ಸಂಭಾವನೆಗೆ ನಾನು ಸಿನಿಮಾ ಪೂರ್ತಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಕೊಡಗು ಜಿಲ್ಲೆ ಮೈಸೂರಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನು ನೀಡಿದರು. ಎಚ್ಎಎಲ್ ನಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳಿದರು. ಇದೇ ವೇಳೆ ಮಾತನಾಡಿದ ಸಿಎಂ, ಬರ ಪರಿಸ್ಥಿತಿಯ ಬಗ್ಗೆ ವರದಿ ನೀಡಲು ಸೂಚಿಸಿದ್ದೇನೆ. ರಾಜ್ಯದಲ್ಲಿ 33,000 ಕೋಟಿ ಬೆಳೆ ನಷ್ಟವಾಗಿದೆ. ನಾವು 17,000 ಕೋಟಿ ಪರಿಹಾರ ಕೇಳಿದ್ದೇವೆ. ಕೇಂದ್ರ ಸಚಿವರು ನಮಗೆ ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರದಿಂದ ಪರಿಹಾರ ಬಂದಿಲ್ಲ ಅಂತ ಹೇಳಿ ನಾವು ಯಾವುದು ನಿಲ್ಲಿಸಿಲ್ಲ. ಸೊ ಇದು ಪರಿಹಾರ ಇನ್ನೂ ಕೊಟ್ಟಿಲ್ಲ. ನಾವು 17,000 ಕೋಟಿ 17,900 ಕೋಟಿ ಕೇಳಿದ್ದೀವಿ. ಕೇಂದ್ರದ ಮಂತ್ರಿಗಳು ಭೇಟಿಗೆ ಅವಕಾಶನೇ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದಿಂದ. ಹೈಕಮಾಂಡ್ ವಾರ್ನ್ ಮಾಡಿದ್ರು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಫೈಟ್ ಇನ್ನೂ ಮುಂದುವರೆದಿದೆ. ವರಿಷ್ಠರ ಮಾತಿಗೂ ಸೊಪ್ಪು ಹಾಕದ ನಾಯಕರು ಶಾಸಕರು ಮತ್ತೆ ಸಿಎಂ ಹುದ್ದೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಡಿಕೆಶಿ ಕಾರಣ. ಡಿಕೆಶಿಗೆ ಸಿಎಂ ಸ್ಥಾನ ಸಿಗಬೇಕೆಂದು ನನಗೂ ಆಸೆ ಇದೆ ಎಂದು ಡಿಕೆಶಿ ಪರ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಬ್ಯಾಟಿಂಗ್ ಮಾಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಆಗೋದ್ರಲ್ಲಿ ಅನುಮಾನ ಇಲ್ಲ. ಅವರಿಗೆ ಅರ್ಹತೆ ಇದೆ. ಅವರು ಬಹಳಷ್ಟು ಶ್ರಮವನ್ನು ಪಕ್ಷ ಕಟ್ಟಲಿಕ್ಕೆ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಲೋಕಸಭಾ ಚುನಾವಣೆ ಬಳಿಕ ಬಿಜೆಪಿ ಜೆಡಿಎಸ್ನಲ್ಲಿ ಯಾರೂ ಇರೋದಿಲ್ಲ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವು ಬಿಜೆಪಿಯವರಿಗೆ 5 ತಿಂಗಳು ಸಮಯ ಕೊಡ್ತೇವೆ, ಅಷ್ಟರೊಳಗೆ 50 ಶಾಸಕರನ್ನ ಕರೆದುಕೊಂಡು ಹೋಗಲಿ ಎಂದು ಸವಾಲು ಹಾಕಿದರು. ವರಿಷ್ಠ ಅಂದ್ರೆ ಇಲ್ಲಿ ಕೊಡಕಾಸ್ ಕೀಮತ್ ಇಲ್ಲ ಅಲ್ಲ ಸ್ಟೇಟ್ ಲೀಡರ್ಶಿಪ್ಗೆ. ವರಿಷ್ಠ ಹತ್ರ ಇದ್ದಾರೆ, 50 ಜನ. ಇನ್ನ ಬೇಕಾದ್ರೆ 5 ತಿಂಗಳು ಕೊಡ್ತೀನಿ, ತಗೊಂಡೋಗಿ 50 ಜನ, ನಾವು ನೋಡ್ತೀವಿ ಹೆಂಗ್ ಮಾಡ್ತೀವಿ ನಾವು. ಇತ್ತ ಎಚ್ಡಿಕೆ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಸುಮ್ಮನೆ ನಾಟಕೀಯ ಹೇಳಿಕೆ ಕೊಡ್ತಾರೆ, ನಮ್ಮಲ್ಲಿ ಗೊಂದಲ ಸೃಷ್ಟಿಸುವುದಕ್ಕೆ ಹೇಳಿದ್ದಾರೆ. ಎಚ್ಡಿಕೆ ಹೇಳಿಕೆಗೆ ಯಾರೂ ಗೊಂದಲ ಮಾಡಿಕೊಳ್ಳೋಲ್ಲ ಅಂತ ತಿಳಿಸಿದರು. ಕುಮಾರಸ್ವಾಮಿಯವರ ಆ ಹೇಳಿಕೆ ಬಹುಶಃ ಅವರಿಗೆ ಸ್ಪಷ್ಟೀಕರಣ ಕೇಳಬೇಕು. ಅವರು ಯಾವ ಒಂದು ಅರ್ಥ ಇಟ್ಕೊಂಡು ಅವ್ರು ಮಾತನಾಡಿದ್ದಾರೆ? ಇವತ್ತೇನು ನಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು, ಇದು ಮಾಡಬೇಕು ಅಂತೇಳಿ ಬಂದು ಬಯಸಿದ್ದಾರೆ, ಅದೆಲ್ಲ ಕೂಡ ಆಗೋದಿಲ್ಲ. 50 ಕಾಂಗ್ರೆಸ್ ನಾಯಕರು ಬಿಜೆಪಿ ಸಂಪರ್ಕದಲ್ಲಿರುವ ವಿಚಾರದ ಬಗ್ಗೆ ಮುರುಗೇಶ್ ನಿರಾಣಿಗೆ ಎಂಬಿ ಪಾಟೀಲ್ ತಿರುಗೇಟನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಎಂಬಿ ಪಾಟೀಲ್, ಮುರುಗೇಶ್ ನಿರಾಣಿಯವರು ಸೋತು ಸುಣ್ಣವಾಗಿದ್ದಾರೆ, ಬಿಜೆಪಿಯಿಂದಲೇ ಕಾಂಗ್ರೆಸ್ಗೆ 20-25 ಶಾಸಕರು ಬರ್ತಾರೆ ಎಂದು ಕಿಡಿಕಾರಿದರು. ಮುರುಗೇಶ್ ನಿರಾಣಿ ಹೇಳಿ, ಬಿಜೆಪಿ ಮತ್ತು ಜೆಡಿಎಸ್ನಿಂದ ಕನಿಷ್ಠ 20-25 ಶಾಸಕರು ನಮ್ಮ ಕಡೆ ಬರ್ತಾ ಇದ್ದಾರೆ. ನಿಮ್ಮ ಪಕ್ಷನೇ ನೋಡ್ಕೋರಿ ನಿರಾಣಿಯವರ, ನಮ್ದೇನು ನೋಡ್ಕೋತೀರಿ ನೀವು? ಡಿಕೆಶಿ ಸಿಎಂ ಆದರೆ ಜೆಡಿಎಸ್ ಬೆಂಬಲ ಎಂಬ ಎಚ್ಡಿಕೆ ಹೇಳಿಕೆಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಕುಮಾರಸ್ವಾಮಿ ಬೆಂಬಲ ಕೊಟ್ಟರೆ ನಮಗೆ ಒಳ್ಳೆಯದು, ಎಚ್ಡಿಕೆ ಹೇಳಿಕೆಯಿಂದ ನಮ್ಮ ಪಕ್ಷದಲ್ಲಿ ಪರಿಣಾಮ ಬೀರಲ್ಲ ಅಂದಿದ್ದಾರೆ. ಕೊಡ್ಲಿ, ಒಳ್ಳೇದಲ್ಲ ಇದು? ಒಳ್ಳೆ ಬೆಳವಣಿಗೆ. ಕುಮಾರಸ್ವಾಮಿ ಅವರು ಬೆಂಬಲ ಕೊಡ್ತಾರೆ ಅಂದರೆ ಒಳ್ಳೆ, ಅವರು ಬಿಜೆಪಿ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ ಈಗ, ಅಲ್ಲಿಂದ ನಮಗೆ ಬೆಂಬಲ ಕೊಡ್ತಾರೆ ಅಂದರೆ ಒಳ್ಳೇದು. ನಾನು ಹೇಳಿದ್ದೀನಿ, ನೆನ್ನೆನೇ ಹೇಳಿದೆ. ಸಿದ್ದರಾಮಯ್ಯನವರು 10 ಕೆಜಿ ಅಕ್ಕಿ ಕೊಡ್ತೇವೆಂದಿದ್ರು, ಎಲ್ಲಿ ಕೊಡ್ತಿದ್ದಾರೆ ಅಂತ ಬಿಜೆಪಿ ನಾಯಕ ಸಿಟಿ ರವಿ ಪ್ರಶ್ನಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಸಿಟಿ ರವಿ, ಸಿದ್ದರಾಮಯ್ಯನವರೇ ನಂಬಿ ಜನ ಬದುಕ್ತಾ ಇದ್ದಾರೆ, ರಾಜ್ಯದಲ್ಲಿ 1/2 ಜನ ಸಾಯ್ಬೇಕಾಗಿತ್ತು, ಸಿದ್ದರಾಮಯ್ಯನವರನ್ನ ನಂಬಿದ್ರೆ ಉಪವಾಸ ಇದ್ದು ಸಾಯ್ಬೇಕು, ಮೋದಿ ಕೊಡ್ತಾ ಇರುವ ಅಕ್ಕಿಯಿಂದ ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ.
ಸರ್ಕಾರದ ಅಕ್ಕಿ ಅದರಲ್ಲೂ ಯಾಕೆ ಕಡಿಮೆ ಮಾಡಿದ್ರಿ ಸಿದ್ದರಾಮಯ್ಯನವರೇ? ನೀವು ಹೇಳಿದ್ರಿ 10 ಕೆಜಿ ಅಕ್ಕಿ ಅಂತ ಹೇಳಿದರು. ಅವ್ರದ್ದೇ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಈಗ ಕೊಡ್ತಿರೋದು ಪೂರ್ತಿ ಕೇಂದ್ರ ಸರ್ಕಾರದ್ದು, ಮೋದಿಯವರು ಕಳಿಸ್ತಾ ಇರೋದು. ಮೋದಿಯವರು ಕಳಿಸ್ಲಿಲ್ಲ ಅಂದರೆ ಏನು ಪರಿಸ್ಥಿತಿ ಆಗ್ತಿತ್ತು ಯೋಚನೆ ಮಾಡಿ? ಇವ್ರನ್ನೇ ನಂಬಿ ಏನಾದ್ರು ಬದುಕೋದಾಗಿದ್ದರೆ ಅರ್ಧ ಜನ ಸಾಯಬೇಕಿತ್ತು. ಕೊಡ್ತಿರೋದೇ ಕೇಂದ್ರ ಸರ್ಕಾರದ ಅಕ್ಕಿ. ಚುನಾವಣೆ ನಂತರದಲ್ಲೂ ನಾನು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೇನೆ ಎಂದು ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಜನರು ನನಗೆ ಸ್ವಲ್ಪ ರೆಸ್ಟ್ ಕೊಟ್ಟಿದ್ದಾರೆ, ಸೋತರೂ ಜನ ನನ್ನನ್ನು ಹಿಂದೆ ಬರ್ತಿದ್ದಾರೆ, ನನಗೆ ರಾಜಕೀಯ ಬಿಡೋಕೆ ಆಗಲ್ಲ, ನಿವೃತ್ತಿ ಇಲ್ಲ ಅಂದಿದ್ದಾರೆ. ರಾಜಕಾರಣದಲ್ಲಿ ಬಿಡೋಕ್ಕಾಗಲ್ಲ ರಾಜಕಾರಣ. ಈ ಒಂದ್ಸರಿ ಈಗ ನೋಡಿ, ನಾನು ಸೋತರು ಕೂಡ ನನ್ನ ಹಿಂದೆ 70,000 ಜನ ನನಗೆ ಓಟ್ ಹಾಕಿದ್ದಾರೆ. ನಾನು ಅವ್ರನ್ನ ರಕ್ಷಣೆ ಮಾಡಬೇಕಲ್ಲ, ಯಾವುದೇ ಇದಕ್ಕೆ ಬಂದರೆ ಅವ್ರ ಕಷ್ಟಗಳಿಗೆ ಸ್ಪಂದಿಸಂತ ಕೆಲಸ ಮಾಡಬೇಕು. ಹಾಗಾಗಿ ವಾರದಲ್ಲಿ 3-4 ದಿವಸ 3 ದಿವಸ ನನ್ನ ಕಾಂಗ್ರೆಸ್ ಕ್ಷೇತ್ರಕ್ಕೆ ಹೋಗಿ ಹೋಗ್ತೀನಿ. ನಾನು ರಾಜಕೀಯ ಬಿಡೋಕ್ಕಾಗಲ್ಲ. ಅದು ಅದಕ್ಕೆ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದೆ ಎಂದು ಕಾಂಗ್ರೆಸ್ ವಿರುದ್ಧ ಬಿವೈ ವಿಜಯೇಂದ್ರ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಶಾಸಕರು ತಲೆ ಎತ್ಕೊಂಡು ಓಡಾಡುವ ಸ್ಥಿತಿ ಇಲ್ಲ, ಆಡಳಿತ ಪಕ್ಷದ ಶಾಸಕರೇ ಈ ಮಾತು ಹೇಳ್ತಿದ್ದಾರೆ, ಆಡಳಿತ ಪಕ್ಷದ ಶಾಸಕರೇ ತಿರುಗಿ ಬಿದ್ದು ಸರ್ಕಾರ ಬಿದ್ದರೂ ಅಚ್ಚರಿ ಇಲ್ಲ ಎಂದು ಕಿಡಿಕಾರಿದರು. ಡಿಕೆಶಿ ಸಿಎಂ ಆದರೆ ಜೆಡಿಎಸ್ ಶಾಸಕರ ಬೆಂಬಲ ವಿಚಾರದ ಬಗ್ಗೆ ಮಾಜಿ ಸಚಿವ ಗೋವಿಂದ ಕಾರಜೋಳ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕಾರಜೋಳ, ಕುಮಾರಸ್ವಾಮಿ ಹೃದಯದಿಂದ ಬಂದ ಮಾತಲ್ಲ, ಅದು ಅವರ ತುಟಿಯಿಂದ ಬಂದ ಮಾತು. ರಾಜಕಾರಣದಲ್ಲಿ ಎರಡು ರೀತಿಯ ಕೆಲಸ ಮಾಡ್ತಾರೆ, ಒಂದು ಮೆದುಳಿನಿಂದ ಮಾಡ್ತಾರೆ, ಮತ್ತೊಂದು ಹೃದಯದಿಂದ ಕೆಲಸ ಮಾಡ್ತಾರೆ ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಛತ್ತೀಸ್ಗಢದ ರಾಜನಂದ ಗಾಂವ್ ಜಿಲ್ಲೆಯಲ್ಲಿರುವ ಮಾ ಭಲೇಶ್ವರಿ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಪೂಜೆ ಸಲ್ಲಿಸಿದ್ದಾರೆ. ರಾಜನಂದ ಗಾಂವ್ ಜಿಲ್ಲೆಯ ಡೋಂಗರಘಡದ ಚಂದ್ರಗಿರಿ ಜೈನ ದೇವಾಲಯಕ್ಕೆ ಭೇಟಿಯನ್ನು ನೀಡಿದ ಅವರು ಪ್ರಾರ್ಥನೆಯನ್ನು ಸಲ್ಲಿಸಿದರು. ನಂತರ ಸಂತ ವಿದ್ಯಾಸಾಗರ ಮಹಾರಾಜರಿಂದ ಆಶೀರ್ವಾದವನ್ನು ಪಡೆದರು. ತೆಲಂಗಾಣದ ಆಡಳಿತಾರೂಢ ಬಿಆರ್ಎಸ್ ಪಕ್ಷದ ಮತ್ತು ಸಿಎಂ ಕೆ ಚಂದ್ರಶೇಖರ್ ರಾವ್ 13-28 ನವೆಂಬರ್ವರೆಗೆ 54 ಪ್ರಜಾ ಆಶೀರ್ವಾದ ರ್ಯಾಲಿಗಳನ್ನು ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಅಧಿಕೃತ ಪ್ರಕಟಣೆಯ ಪ್ರಕಾರ ಚಂದ್ರಶೇಖರ್ ರಾವ್ 9 ನವೆಂಬರ್ವರೆಗೆ 12 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಲಿದ್ದಾರೆ. ದೀಪಾವಳಿಗೆ ಸಣ್ಣ ವಿರಾಮದ ನಂತರ ಚಂದ್ರಶೇಖರ್ ರಾವ್ 13-13 ನವೆಂಬರ್ ಮತ್ತೆ ಪ್ರವಾಸವನ್ನು ಮಾಡುವುದಕ್ಕೆ ಪ್ರಾರಂಭಿಸಿದ್ದಾರೆ ಅಂತ ಪಕ್ಷದ ಮೂಲಗಳು ತಿಳಿಸಿವೆ. ಕಾಂಗ್ರೆಸ್ ಬಿಜೆಪಿ ಎಎಪಿಗಿಂತ ಸಣ್ಣ ಪಕ್ಷಗಳು ಅಂತ ಆಪ್ ಆಡಳಿತಾರೂಢ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಹರಿಯಾಣದಲ್ಲಿ ಮಾತನಾಡಿದ ಅರವಿಂದ್ ಕೇಜ್ರಿವಾಲ್, ಕಾಂಗ್ರೆಸ್ ಬಿಜೆಪಿ ಆಮ್ ಆದ್ಮಿ ಪಕ್ಷದ 10ನೇ ಭಾಗವೂ ಅಲ್ಲ. ಕಾಂಗ್ರೆಸ್ ಅಥವಾ ಬಿಜೆಪಿಯವರು ಹಳ್ಳಿಗೆ ಹೋಗಿ ಜನರನ್ನ ಸೇರುವಂತೆ ಕೇಳಿದರೆ ಯಾರೂ ಮುಂದೆ ಬರುವುದಿಲ್ಲ. ಆದರೆ ಎಎಪಿ ಕಾರ್ಯಕರ್ತ ಹಳ್ಳಿಗೆ ಹೋಗಿ ಜನರನ್ನ ಸೇರಲು ಕೇಳಿದಾಗ ಪ್ರತಿ ಮನೆಯಲ್ಲಿರುವ ಮಕ್ಕಳು ತಾವು ಎಎಪಿಗೆ ಸೇರಲು ಬಯಸ್ತೇವೆ ಅಂತ ಹೇಳ್ತಾರೆ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವು ದೇಶದಲ್ಲಿ ರಾಮರಾಜ್ಯಕ್ಕೆ ನಾಂದಿಯಾಗಲಿದೆ. ಅಲ್ಲಿ ಜಾತಿ ಮತ್ತು ಧರ್ಮದ ಆಧಾರದ ಮೇಲೆ ಯಾವುದೇ ತಾರತಮ್ಯ ಇರೋದಿಲ್ಲ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಎಂದು ಛತ್ತೀಸ್ಗಢದ ಕೋಮ್ಟಾದಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಯೋಗಿ ಆದಿತ್ಯನಾಥ್, ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರದಲ್ಲಿ 9.5 ವರ್ಷಗಳ ಆಡಳಿತಾವಧಿಯಲ್ಲಿ ಪರೋಪಕಾರಿ ಆಡಳಿತ ನಡೆಸಿದ್ದಾರೆ. ಬಡವರಿಗೆ ವಸತಿ, ಶೌಚಾಲಯ, ನೀರು ಮತ್ತು ಆರೋಗ್ಯ ವಿಮೆಗೆ ಸಂಬಂಧಿಸಿದಂತೆ ವಿವಿಧ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಪ್ರಾಚೀನ ಕಾಲದಿಂದಲೂ ಸಾಮಾನ್ಯವಾಗಿ ಬಳಸಲಾಗುವ ರಾಮರಾಜ್ಯ ಪರಿಕಲ್ಪನೆಗೆ ಅಡಿಪಾಯ ಹಾಕಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಂಬರುವ 2024 ಸಾರ್ವತ್ರಿಕ ಚುನಾವಣೆಯಲ್ಲೂ ದೇಶದ ಜನತೆಯಿಂದ ಬಿಜೆಪಿಗೆ ಸಂಪೂರ್ಣ ಬೆಂಬಲ ಸಿಗಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಮೋದಿ, ಅಭಿವೃದ್ಧಿ ಹೊಂದಿದ ಭಾರತ ನಿರ್ಮಿಸಲು ಬಿಜೆಪಿ ಸರ್ಕಾರವು ಅನೇಕ ಸವಾಲುಗಳು ಮತ್ತು ಅಡೆತಡೆಗಳನ್ನು ಎದುರಿಸಿದೆ. ಭಾರತಕ್ಕೆ ಕುಟುಂಬ ರಾಜಕಾರಣ ಮತ್ತು ಸ್ವಜನ ಪಕ್ಷಪಾತವು ನಿಜವಾದ ತಡೆಗೋಡೆಯಾಗಿದೆ. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರವು ಬದಲಾವಣೆಯನ್ನು ತರ್ತಾ ಇದೆ. ನಮ್ಮ ಸರ್ಕಾರದ ಆಡಳಿತವನ್ನು ಜನರು ಅನುಭವಿಸಿ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ ಎಂದು ಮೋದಿ ಪ್ರತಿಪಾದಿಸಿದರು.
ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಾಯಕತ್ವವನ್ನು ಕೊಂಡಾಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರಾಗಿದ್ದು ಅನುಭವಿ ನಾಯಕ. ಅವರು ಎಐಸಿಸಿ ಅಧ್ಯಕ್ಷರಾದ ಮೇಲೆ ಹಿಮಾಚಲ ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿದೆ, ಈಗ ನಾವು ಮಿಜೋರಾಂ, ಛತ್ತೀಸ್ಗಢ, ಮಧ್ಯಪ್ರದೇಶದಲ್ಲಿ ಸರ್ಕಾರ ರಚಿಸಲಿದ್ದೇವೆ ಅಂತ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.